ಆದರೆ ಬಹಳ ಬಹಳ ವಿಶೇಷ ಅಂತ ಅನ್ಸಿದ್ದೇನು ಅಂದ್ರೆ ನಮ್ಮ ಬಹಳ ಬಹಳ ವಿಶೇಷ ಅಂದ್ರೆ ಏನು ಅನಿಸ್ತು ಅಂದ್ರೆ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ನನ್ನ ತಾತ ಸುಬ್ಬಯ್ಯನಾಯ್ಡು ಅವರು ಆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದರು. ಸೊ ಅವರು ಆಕ್ಟರು ಪ್ರೊಡ್ಯೂಸರು ಡೈರೆಕ್ಟರು. ಆ ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದು ನಮ್ಮಪ್ಪ ಲೋಕೇಶ್. ಭುಜಂಗಯ್ಯನ ದಶಾವತಾರ ಆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದು ನಮ್ಮಪ್ಪ, ಅದರಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದು ನಾನು. ಇವತ್ತು ಜಿ ಎಸ್ ಟಿಯಲ್ಲಿ ಪ್ರೊಡ್ಯೂಸರು ಡೈರೆಕ್ಟ್ರು ಆ್ಯಕ್ಟ್ರಾಗಿ ನಾನು ಕಾರ್ಯ ನಿರ್ವಹಿಸ್ತಾ ಇದ್ದೀನಿ. ಅದರಲ್ಲಿ ನನ್ನ ಮಗ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಸೊ ಇದು ಈ ಥರ ಒಂದು ವಿಶೇಷತೆ. ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ವಿ ಆರ್ ಆ್ಯಕ್ಚುಲಿ ಸರ್ಪ್ರೈಸ್ಡ್. ಈ ಥರನೂ ಒಂದು ಸಾಧ್ಯತೆ ಇದೆಯಾ ಅಂತ. ಯಾಕಂದರೆ ಇದೆಲ್ಲೂ ಕೇಳಿಲ್ಲ. ಏನು ಸುಬ್ಬು ಸರ್, ನಾವೆಲ್ಲೂ ಕೇಳಿಲ್ಲ. ಆಮೇಲೆ ಈ ಥರದೊಂದು ಕೋಇನ್ಸಿಡೆನ್ಸು ಆಗಿಲ್ಲ. ಆಮೇಲೆ ಇದು ನನ್ನ ಫ್ಯಾಮಿಲಿಯ 4ನೇ ತಲೆಮಾರು, 4th ಜನರೇಷನ್. ಸೊ ಅದನ್ನೂ ಒಂದು ವಿಶೇಷತೆ, ಬಹಳ ವಿಶೇಷ ಅಂತ ನನಗನ್ಸಿದ್ದೇನು ಅಂದರೆ ತುಂಬ ಜನಕ್ಕೆ ಈ ಒಂದು ಆಪರ್ಚುನಿಟಿ ಸಿಗಲ್ಲ. ಮೊದಲನೇ ಡೈರೆಕ್ಷನ್ನಲ್ಲಿ ತನ್ನ ತಾಯಿಗೆ ಮೊದಲನೇ ಶಾರ್ಟ್ ಆ್ಯಕ್ಷನ್ ಕಟ್ ಹೇಳುವಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದು. ಸೊ ಇದೆಲ್ಲ ವಿಶೇಷತೆಗಳು ಇರೋದ್ರಿಂದ ನನಗೆ ಈ ಸಿನಿಮಾ ತುಂಬ 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 ದೊಡ್ಡ ಮಟ್ಟದಲ್ಲಿ ಒಂದು ಶ್ರದ್ಧೆಯಿಂದ, ಒಂದು ಭಕ್ತಿಯಿಂದ, ಒಂದು ಏನಾದರೂ ಅದೇ ರೀತಿಯಾದಂಥ ಒಂದು ಕಮಿಟ್ಮೆಂಟು. ಆಮೇಲೆ ನಾವು ಪ್ರೀತಿಯಿಂದ ಡ್ಯಾಡಿ ಅಂತಲೇ ಕರೆಯೋದು ಸಂದೇಶ್ ಅವ್ರನ್ನ. ಅವರು ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅಣ್ಣ, ಒಂದು ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟು ಈ ಥರ ಒಂದು ಪಿಕ್ಚರ್ಗೆ ಸಹಾಯ ಮಾಡಿ ಬಂಡವಾಳ ಹಾಕಿ, ನಾನು ಇದೀನಿ ಕಣ, ನೀನು ಮಾಡು, ಪರವಾಗಿಲ್ಲ ನೀನು ಮಾಡುವಂಥ ಆ ಧೈರ್ಯ ತುಂಬಿಸುವಂಥ ಪ್ರೊಡ್ಯೂಸರ್ಗಳು ನಾನು ನನ್ನ ಜೀವನದಲ್ಲಿ ನೋಡಿರೋದು ತುಂಬ ಕಮ್ಮಿ. ಅದರಲ್ಲಿ ತುಂಬ ಪ್ರಮುಖರು ಅಂದರೆ ನಮ್ಮ ಪ್ರೊಡ್ಯೂಸರು ಸಂದೇಶ್ ನಾಗರಾಜ್ ಅವರು. ಅವ್ರಿಗೆ ಯಾವತ್ತೂ ಹೇಳ್ತಾ ಇರ್ತೀನಿ, ತಂದೆ ಸ್ಥಾನ ಯಾರಿಗಾದರೂ ಕೊಟ್ಟಿದ್ರೆ ಅದು ನಿಮ್ಮೊಬ್ಬರಿಗೆ ಅಣ್ಣ ಅಂತ. ಸೊ ಅವರು ಅದೇ ರೀತಿಯಲ್ಲಿ ನನಗೆ ಮಗನ ಒಂದು ಸ್ಥಾನವನ್ನು ಕೊಟ್ಟು, ತನ್ನ ಫ್ಯಾಮಿಲಿಯ ಒಬ್ಬ ಮೆಂಬರ್ ಆಗಿ ನನ್ನ ಸ್ವಾಗತಿಸಿ, ನನ್ನ ಪ್ರೀತಿ ಕೊಟ್ಟು, ಆಮೇಲೆ ನನ್ನ ಸಹೋದರ ಸಂದೆ, ನಾನು ಸಂದೆ ಮಾತಾಡೋಕೆ ಶುರು ಮಾಡಿದ್ರೆ ಒಂದೊಂದು ಅವರು ಬರೀ ಸಿನಿಮಾ ಬಗ್ಗೆನೇ ಮಾತಾಡ್ತೀವಿ. ಇವತ್ತು ಅದೇ ಬ್ಯಾನರಲ್ಲಿ ನಾವು ಆಮೇಲೆ ಎಂತೆಂಥ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು, ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಿರುವಂಥ ಒಂದು ಸಂಸ್ಥೆಯ ಅಡಿಯಲ್ಲಿ ನಾನು ನಿರ್ದೇಶಕನಾಗಿ ಬರ್ತಾ ಇರೋದು ನನಗೆ ಒಂದು ಗೌರವ. ಇಟ್ ಈಸ್ ಎನ್ ಆನರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂದು ಸಿನಿಮಾ ಒಂದಂತೂ ಪ್ರಾಮಿಸ್ ಮಾಡ್ತೀನಿ, ಎಂಟರ್ಟೈನ್ಮೆಂಟ್ ಅನ್ಲಿಮಿಟೆಡ್. ಜಿ ಎಸ್ ಟಿಯನ್ನು 18% ಟ್ಯಾಕ್ಸ್ ಅಂತ ಕೇಳಿದ್ರೆ ನಾವು ಹೇಳೋದಷ್ಟೇ, ಟ್ಯಾಕ್ಸ್ ಫ್ರೀ ಎಂಟರ್ಟೈನ್ಮೆಂಟ್. ಏನೇನು ಮಜಾ ಮಾಡಬೇಕು ಅದಷ್ಟು ಇದೆ. ನನ್ನ ತಾಯಿ, ನನ್ನ ಮಗ ಅರವಿಂದು, ಆಮೇಲೆ ಇನ್ಯಾರಿಲ್ಲಿ ಗೊಬ್ಬರ, ನಿವೇದಿತಾ, ಇವರೆಲ್ಲ ನನ್ನ ಸಿನಿಮಾದ ದೆವ್ವಗಳು. ನಿವೇದಿತಾಗೆ ಆ್ಯಕ್ಚುಲಿ ಕರೆಕ್ಟಾಗಿ ಶೂಟ್ ಆಗಿದ್ದಂದ್ರೆ ಅವಳೊಬ್ಬಳಿಗೆ ಮೇಕಪ್ಪು. ತಬಲಾ ನಾಣಿ ಕರೆಕ್ಟ್, ನಮ್ಮ ತಮಟೆ ನಾಣಿನೂ ಇದ್ದಾರೆ, ತಬಲಾ ನಾಣಿ ಸಾರಿ, ತಬಲಾ ನಾಣಿ. ಹೀಗೆ ಹಲವಾರು ಜನ, ಶೋಭರಾಜ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ, ಅಶೋಕ್ ಮಾಮಯ್ಯ ನನ್ನ ತಂದೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಈ ರೀತಿ ಎಲ್ಲ ಒಂದು ಹೊಸತನವನ್ನು ಇಟ್ಕೊಂಡು ನಾವು ಮಾಡ್ತಿರೋದಂಥ ಒಂದು ಸಿನಿಮಾ. ಆ್ಯಂಡ್ ಗೋಸ್ಟ್ ಇನ್ ಟ್ರಬಲ್ ಅಂದರೆ ಅದರಲ್ಲೇ ಹೇಳುತ್ತೆ, ಈ ಗೋಸ್ಟ್ ಇನ್ ಟ್ರಬಲ್ ಬೇರೆಯವ್ರಿಗೆ ಟ್ರಬಲ್ ಕೊಡೋದಲ್ಲ, ತುಂಬ ಸುಂದರವಾದಂಥ ಒಂದು ಪ್ರೀತಿಯಿಂದ ಮಾಡಿರೋಂಥ ಒಂದು ಕತೆ ಇದು. ನನಗೆ ಈ ಕತೆ ಮನಸ್ಸಿಗೆ ಬಂದಾಗ ನಾನು ಈ ಥರ ಮಾಡ್ಬೋದು ಅಂತ ತೇಜು ಹತ್ರ ಹೇಳಿ, ತೇಜು ಆಮೇಲೆ ಎಸ್ ಇದನ್ನು ಮಾಡ್ಬೋದು ಅಂತ ನಾವೆಲ್ಲ ಡಿಸ್ಕಸ್ ಮಾಡಿದ್ಮೇಲೆ ರಾಜಶೇಖರ್ಗೆ ಈ ಕಥೆಯನ್ನು ಹೇಳಿ, ರಾಜಶೇಖರ್ ಡೆವಲಪ್ ಮಾಡಿ, ಸೆಕೆಂಡ್ ಹಾಫ್ ಅಂತೂ ಫ್ಯಾಂಟಾಸ್ಟಿಕ್ ಆಗಿದೆ. ಅದ್ಭುತವಾದಂಥ ಸ್ಕ್ರೀನ್ ಪ್ಲೇಗಳು, ಒಂದೊಂದೇ ಸೀನ್ ತೊಗೊಂಡು ನಾವು ಡೆವಲಪ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ವಿ ಆರ್ ಪುಟಿಂಗ್ ಇನ್ ಲಾಟ್ ಆಫ್ ಎಫರ್ಟ್ಸ್. ಆ್ಯಂಡ್ ಬಹಳ ವಿಶೇಷವಾದ ವಿಷಯ ಅಂದರೆ ಈ ಸಿನಿಮಾದಲ್ಲಿ ಮೋರ್ ದೆನ್ 1 hour ಗ್ರಾಫಿಕ್ಸ್ ಇದೆ. ಸೊ ಹೊಸತರದ ಒಂದು ಸಿನಿಮಾವನ್ನು ಕೊಡಬೇಕು, ಹೊಸದೇನಾದರೂ ಒಂದು ಪ್ರಯತ್ನ ಪಡಬೇಕು ಅಂತ ಮಾಡಿರುವಂಥ ಒಂದು ಸಿನಿಮಾ. ಸೊ ಜಿ ಎಸ್ ಟಿ ಇದು ನನ್ನ ಮೊದಲನೇ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಒಂದು ಫ್ಯಾಮಿಲಿ ಲೆಗಸಿಯ ಒಂದು ಜವಾಬ್ದಾರಿ. ಆ್ಯಂಡ್ ನನ್ನ ಮೇಲೆ ನಂಬಿಕೆ ಇಟ್ಟಿರುವಂಥ ನನ್ನ ಪ್ರೊಡ್ಯೂಸರ್ಗೆ ನಾನು ಅವ್ರಿಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೋದು ಅಂದರೆ, ಈ ಸಿನಿಮಾದ ಮುಖಾಂತರ ಅವ್ರಿಗೆ ಯಾವುದೇ ರೀತಿಯಾದಂಥ ನಷ್ಟ ಆಗಬಾರ್ದು. ಈ ಸಿನಿಮಾ ನಮಗೆ ಒಂದು ದೊಡ್ಡ ಕಾನ್ಫಿಡೆನ್ಸನ್ನು ಮತ್ತೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಇಡೀ ತಂಡದವರು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲೇ ನಿಂತಿರುವಂಥ ಅರುಣ್, ವಿನಯ್, ಶಿವು, ಅಭಿ, ಇನ್ನೆಲ್ಲಿ ಯಾರಿದ್ದಾರೆ ನಮ್ಮವರು, ಹಾಂ ಪ್ರಶಾಂತ, ಹರೀಶ್ ರಾಯಪ್ಪ, ಇಲ್ಲಿ ಹರೀಶು, ಆಮೇಲೆ ಪ್ರತಾಪ್ ಭಂಡಾರಿ ಎಲ್ಲಿದ್ದಾನೆ, ಅಲ್ಲಿ ರಂಗಸ್ವಾಮಿ, ಆಮೇಲೆ ಇಲ್ಲಿಯಾರಿದ್ದಾರೆ, ಇನ್ಯಾರು ಮಿಸ್ಸಿಂಗು ಅಷ್ಟೇನಾ, ಭಾಸ್ಕರ್ ನಮ್ಮ ಟೀಮ್ ಎಲ್ಲರೂ, ಹಾಂ ಲಕ್ಷ್ಮಿ ಎಲ್ಲರೂ ಪ್ರಯತ್ನವನ್ನು ತುಂಬ ಪ್ರಾಮಾಣಿಕವಾಗಿ ಪಟ್ಟಿದ್ದೀವಿ. ಖಂಡಿತವಾಗ್ಲೂ ಇದು ನಿಮಗೆ ಇಷ್ಟ ಆಗುವಂಥ ಒಂದು ಸಿನಿಮಾ ಆಗುತ್ತೆ. ಆ್ಯಂಡ್ ನನ್ನ ಮಗ ರಂಗ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಅವನಿಗೂ ನಿಮ್ಮ ಆಶೀರ್ವಾದ ಇರಲಿ, ಶುಭ ಹಾರೈಸಿ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಏನು ಹೇಳ್ತೀವಿ ಎಲ್ರಿಗೂ? ಥ್ಯಾಂಕ್ ಯು. ಮತ್ತೊಮ್ಮೆ ಧನ್ಯವಾದಗಳು. ಮೊನ್ನೆ ಅಷ್ಟೇ ನಮ್ಮ ಸಂದೇಶ್ ನಾಗರಾಜ್ ಅವರ ಸರ್ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು.